ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹಾಗಿದ್ದೀರಿ? ಐ ಹೋಪ್ ಎಲ್ಲರೂ ಸೇಫ್ ಆಗಿದ್ದೀರಿ, ಆರಾಮಾಗಿದ್ದೀರಿ ಅಂದ್ಕೊಂಡಿರ್ತೀನಿ. ಸೊ ಇವಾಗ ನೈಟ್ ನಾನು ರಾತ್ರಿ ಊಟಕ್ಕೆ ಏನೆಲ್ಲ ಮಾಡಾಕತ್ತೀನಿ ಅಂತ ಹಿಂಗೆ ಹೇಳ್ತೀನಿ. ಸೊ ಇವಾಗ ನೋಡ್ರಿ, ನಾನು ಹಿರೇಕಾಯಿ, ಸೊ ಹಿರೇಕಾಯಿ ಭಾಜಿ ಮಾಡ್ತೀನಿ ರಾತ್ರಿ ಊಟಕ್ಕೆ. ಆಮೇಲೆ ಇದು ನೋಡ್ರಿ, ಇದು ಗ್ರೀನ್ ಚಿಲ್ಲಿ ಚಟ್ನಿ. ಸೊ ಗ್ರೀನ್ ಚಿಲ್ಲಿ ಚಟ್ನಿ ಮಾಡ್ತೀನಿ. ಆಮೇಲೆ ಸ್ವೀಟ್ ಮಂಡೆ ಒಂದೇ ನಾನು ಸ್ವೀಟ್ ಮಾಡ್ತೀನಿ. ಸೊ ಏನು ಸ್ವೀಟ್ ಮಾಡ್ತೀನಿ ಅಂತ ಅಂದರೆ ಪಾಯಸ ಮಾಡ್ತೀನಿ, ಶಾವಿಗೆ ಪಾಯಸ. ಸೊ ಯಾಕಂತಂದರೆ ಮಂಡೆ ನಂದು ಉಪವಾಸ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ದೇವರಿಗೆ ನೈವೇದ್ಯ ಅಂತ ನಾನು ಸ್ವೀಟ್ ಮಾಡ್ತೀನಿ. ಸೊ ಅದನ್ನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಿಷ್ಟೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ನಾನು ಹಿರೇಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ. ಸೊ ಇವಾಗ ನಾನು ಮುಂಜಾನೆ ಬೆಳಗ್ಗೆ ನಾನು ರೊಟ್ಟಿ ಮಾಡಿಲ್ಲ ಇವತ್ತು. ಯಾಕೆ ಅಂತಂದರೆ ಇವತ್ತು ಸ್ವಲ್ಪ ನಾನು ಲೇಟಾಗಿ ಎದ್ದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ರೊಟ್ಟಿ ಮಾಡಿಲ್ಲ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡಿದ್ವಿ. ಇವಾಗ ನಾನು ರೊಟ್ಟಿ ಮಾಡ್ತೀನಿ. ಸೊ ರೊಟ್ಟಿ ಹೆಂಗೆ ಮಾಡೋದಂತ ಅದನ್ನು ಕೂಡ ನಾನು ವಿಡಿಯೋ ಹಾಕಿನಿ, ಯಾರು ನೋಡಿಲ್ಲ ಅವ್ರು ನೋಡ್ರಿ. ಆದರೂ ಇವತ್ತೇ ನಾನು ರೊಟ್ಟಿ ಹೆಂಗೆ ಮಾಡ್ತೀನಂತ ತೋರಿಸ್ತೀನಿ. ಸೊ ಇವಾಗ ನಾನು ಉಪವಾಸ ಇದ್ದೀನಿ. ಸ್ವಲ್ಪ ವೀಕ್ನೆಸ್ ಬರ್ತಾ ಇದೆ. ಇವಾಗ ಟೀ ಕುಡಿಯೋ ಟೈಮ್ ಆಗಿದೆ, ಟೀ ನೆನಪು ಬರ್ತಾ ಇದೆ. ಆದರೆ ನಾನು ಸಂಜೆ ಅವ್ರು ಟೀ ಕುಡಿಯೋದಿಲ್ಲ, ಗ್ರೀನ್ ಟೀ ಕುಡಿತೀನಿ, ಇಲ್ಲಾಂದರೆ ಸುಮ್ಮನೆ ಹಂಗೆ ಬಿಟ್ಬಿಡ್ತೀನಿ. ಇವಾಗ ನಾನು ಸ್ವಲ್ಪ ಜ್ಯೂಸ್ ಕುಡಿತೀನಿ. ಸೊ ಜ್ಯೂಸ್ ಕುಡಿತಾ ನಾನು ಇವಾಗ ಅಡುಗೆ ಮಾಡ್ತೀನಿ. ಮೊದಲು ಇವಾಗ ಟೈಮ್ ಎಷ್ಟಾಗುತ್ತೆ ಅಂತ ಅಂದರೆ 6 ಗಂಟೆ ಆಗಿತ್ತು. ಸೊ 8 ಗಂಟೆ ಒಳಗಡೆ ನಂದು ರೊಟ್ಟಿ, ಆಮೇಲೆ ರೈಸು, ಸಾಂಬಾರು, ಬಜ್ಜಿ ಇದೆಲ್ಲ ಮುಗಿಬೇಕು. ಸೊ ಬೆಳಗ್ಗೆ ರೊಟ್ಟಿ ಮಾಡಲಿಲ್ಲ ಅಂತಂದರೆ ಸಂಜೆ ಹೊತ್ತು ರೊಟ್ಟಿ ಬೇಕಬೇಕು. ರೊಟ್ಟಿ ಇಲ್ಲ ಅಂತ ಅಂದರೆ ನಂದು ಊಟ ಕಂಪ್ಲೀಟ್ ಆಗಂಗಿಲ್ಲ. ಸೊ ಮೊದಲಿಗೆ ಇನ್ನೂ ಕಟ್ ಮಾಡ್ಕೋಬೇಕು ಇವಾಗ ನಾನು. ಸೊ ಎಲ್ಲ ನಾನು ವಿಡಿಯೋ ಅವರು. ಸೊ ವಾರ್ನಿಂಗ್ ಇಲ್ಲ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ಇಲ್ಲ ಅಂದರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಪರವಾಗಿಲ್ಲ, ಅದನ್ನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಯಾರಿಗೆ ಇಷ್ಟ ಆಗ್ತೈತೆ ಅವ್ರು ಮಾಡಿರಿ ದಯವಿಟ್ಟು. ಸೊ ಕಿಚನ್ ಅಂತೂ ಕ್ಲೀನ್ ಐತಿ.
ಪಲ್ಯಾಂತ ನಂಗೆ ಒಗ್ಗರಣೆ ಕೊಟ್ಟಾಯಿತು. ಸೊ ಇವಾಗ ನಾನು ನೋಡ್ರಿ ಗ್ರೀನ್ ಚಿಲ್ಲಿ ಚಟ್ನಿ ಮಾಡಾಕತ್ತೇನೆ. ಸೊ ಇವಾಗ ಮೊದಲು ಇವನ್ನ ಕಟ್ ಮಾಡ್ಕೋತೇನೆ ನಾನು. ಸೊ ಇದು ಬಹಳ ಇಷ್ಟ ಆಗ್ತೈತೆ ನನಗೆ ರೊಟ್ಟಿ ಜೊತೆ. ಸೊ ರೊಟ್ಟಿ ಜೊತೆ ಇದು ಸೂಪರ್ ಆಗಿರ್ತೈತೆ. ಇದನ್ನು ಹಾಕಿದ್ದೇನೆ, ಇನ್ನು ಮೊದಲು ಇದನ್ನ ಕಟ್ ಮಾಡ್ಕೋತೇನೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ನಾನು ಗ್ರೀನ್ ಚಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪೈಸಿ ಖಾರ ಖಾರವಾಗಿರುವಂಥ ಇದನ್ನ ಚಟ್ನಿ ಮಾಡ್ತೇನೆ ನಾನು. ಇದನ್ನ ಹೆಂಗೆ ಮಾಡ್ತೇನೆ ಅಂತ ಹೇಳ್ತೀನಿ. ಸೊ ನೀವು ನೋಡ್ಬೋದು ನನ್ನ ಭಾಜಿ ಕೂಡ ಇವಾಗ ಸ್ವಲ್ಪ ಕುದಿಯಾಗತ್ತೈತಿ. ಸೊ ಇನ್ನೊಂದು 10 ನಿಮಿಷ ಆಗಬೇಕದ. ಓಕೆ, ಇವಾಗ ನಾನು ರೊಟ್ಟಿ ಮಾಡ್ತೇನೆ. ಸೊ ರೊಟ್ಟಿ ಹೆಂಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ನಾನು ನಮ್ಮ ಮನೆಯೊಳಗೆ. ಸೊ ರೊಟ್ಟಿ ಅಂತಂದರೆ ನಾನು ಬೆಳಗ್ಗೆ ಮಾಡಿದ್ದಿಲ್ಲ, ಇವಾಗ ಮಾಡ್ತೀನಿ ರೊಟ್ಟಿ ಹೆಂಗೆ ಮಾಡ್ತೇನೆ. ಓಕೆ, ಇವಾಗ ಮೊದಲು ನಾನು ನೋಡ್ರಿ ನೀರು ಇಟ್ಕೊಳಕತ್ತೀನಿ. ಸೊ ರೊಟ್ಟಿಗೆ ಅಂತಂದರೆ ಬಿಸಿ ನೀರು ಬೇಕು. ಸೊ ಒಂದು ಗ್ಯಾಸ್ ಆನ್ ಮಾಡಕತ್ತೀನಿ. ಸೊ ಇದು ನೋಡ್ರಿ ನಮ್ದು ರೊಟ್ಟಿ ಮಾಡೋ ತವ. ಸೊ ರೊಟ್ಟಿ ಮಾಡೋದು ಸಪ್ರೇಟ್ ಆಗಿ ತವ ಇರ್ತೈತಿ, ಈ ಥರ ತವ ಇರ್ತೈತಿ ನೋಡ್ರಿ ಕಬ್ಬಿಣದ. ಸೊ ಇದನ್ನು ಕೂಡ ನಾನು ಕೈಸಾಕ್ತೀನಿ. ಸೊ ಚಟ್ನಿ ನಾನು ಲಾಸ್ಟಿಗೆ ಮಾಡ್ತೀನಿ, ಯಾಕಂದರೆ ಇದನ್ನು ಫ್ರೈ ಮಾಡಬೇಕಾಗ್ತೈತಿ. ಸೊ ರೊಟ್ಟಿ ಆದಮೇಲೆ ಅದೇ ತವ ಒಳಗೆ ನಾನು ಇದನ್ನು ಫ್ರೈ ಮಾಡ್ತೀನಿ. ಓಕೆ, ತೋರಿಸ್ತೀನಿ ನಿಮಗೀಗ. ಸೊ ಇದು ನೋಡ್ರಿ, ಇದಕ್ಕೆ ನಮ್ಮ ಕಡೆ ಚಂಗಿ ಅಂತಾರು, ನಿಮ್ಮ ಸೈಡ್ ಏನಂತಾರ ನಂಗೆ ಗೊತ್ತಿಲ್ಲ. ಸೊ ಇವಾಗ ಇದು ನೋಡ್ರಿ, ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡು ಮಿಕ್ಸ್. ಸೊ ಎರಡು ಮಿಕ್ಸ್ ಮಾಡಿ ಬಿಸ್ಕೊಂಡು ಬಂದಿರ್ತೀವಿ. ಸೊ ಬಿಸ್ಕೊಂಡು ಬಂದಿರ್ತೇವೆ ನಿಮಗೆ ಕುರ್ತಾಗ್ಬೋದು, ನಿಮ್ಮ ಸೈಡ್ ಏನಂತಾರ ಗೊತ್ತಿಲ್ಲಪ್ಪ. ಸೊ ಇವಾಗ ಇದನ್ನು ಚಾಣಿಸ್ಕೋತೀನಿ ನಾನು, ಚಾಣಿಸ್ಕೋತೀವಿ ಇದ್ರೊಳಗೆ ಹಾಕಿ ನೋಡ್ರಿ. ಸೊ ಇಷ್ಟಿಟ್ಟು ಸಾಕಾಗ್ತೈತಿ. ಇದರಲ್ಲಿ 10 ರೊಟ್ಟಿ ಆಗ್ತವ್ರಿ. ಸೊ ರೊಟ್ಟಿ ಚಂಚೇರ್ ಅಂತಂದ್ರೆ ಇದ್ರೊಳಗ್ ಇರೋದ ನೋಡ್ರಿ ಈ ತರ ಬರ್ತತಿ. ಸೊ ನೋಡ್ರಿ ಇದ. ಸೊ ಇದನ್ನ ಮಿಕ್ಸ್ ಆಗ್ತೇನೆ ಸ್ವಲ್ಪ ಇದ್ರೊಳಗಿಂದ ಇಟ್ಟ ನಾನು ಸೈಡ್ ತೆಗಿತೇನೆ ಇವಾಗ, ಯಾಕಂತಂದ್ರೆ ಒಂದು ನಾರ ರೊಟ್ಟಿ ಬೇಕು ನಮ್ಗೆ, ಜಾಸ್ತಿ ಬೇಡ. ಸೊ ಇವಾಗ ಇದನ್ನ ಹೆಂಗ ಕಲ್ಸೋದಂತ ಹೇಳ್ತೇನೆ ರೀ ನಾನು. ಓಕೆ ನೋಡ್ರಿ, ಇವಾಗ ನೀರ ಬಿಸಿ ಆಗಬೇಕು ಅಂದ. ಸೊ ನೀರು ಒಂದು ಕುದಿ ಬಂದಿರಬೇಕು ನೋಡ್ರಿ, ಇಷ್ಟು ನೀರು ಬಿಸಿ ಇರಬೇಕಾಗ್ತೈತಿ. ಸೊ ಇದನ್ನು ನೀರು ಇಷ್ಟು ಬಿಸಿ ಇರುವಾಗ್ಲೇ ಹಾಕಬೇಕಾಗ್ತೈತಿ ನಾವು ರೊಟ್ಟಿ ಹಿಟ್ಟಿಗೆ. ಸೊ ಇವಾಗ ಇದನ್ನು ಸ್ಪೂನ್ ಇರ್ತೈತಲ್ರಿ, ಸ್ಪೂನ್ದಿಂದ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಬಹಳ ಬಿಸಿ ಇದ್ದಿರ್ತೈತಿ. ಸೊ ಎಷ್ಟು ಚಂದ ಹಿಟ್ಟು ನಾವು ನಾದಿತೇವಲ್ರಿ, ಅಷ್ಟೇ ಚಲೋ ಆಗಿ ರೊಟ್ಟಿ ಕೂಡ ನಮ್ಮವ ರೆಡಿ ಆಗ್ತವೆ. ಸೊ ಇದ್ರ ಮೇನ್ ಏನು ಅಂತ ಅಂದ್ರೆ, ಸೊ ಹಿಟ್ಟು ಹಿಟ್ಟು ಕಲಸೋದ್ರೊಳಗೆ ಇದ್ದಿರ್ತೈತಿ. ಹಿಟ್ಟು ಎಷ್ಟು ಚಂದ ನಾವು ಕಲಸಿ ಇದ್ದಿರ್ತೇವಲ್ರಿ, ಅಷ್ಟು ಚಂದ ರೊಟ್ಟಿ ಆಗ್ತೈತಿ. ಸೊ ತೋರಿಸ್ತೇನೆ ಇವಾಗ ನಾನು ನಿಮ್ಗೆ, ಈ ಥರ ಬಿಸಿ ಇರ್ತೈತಿ ಮೊದಲು. ಈ ಥರ ನೀವು ಸ್ಪೂನ್ದಿಂದ ಈ ಥರ ಎಲ್ಲ ಇದು ಮಾಡ್ಕೊಳ್ರಿ. ಓಕೆ ನೋಡ್ರಿ, ಇವಾಗ ನಾ ಎಲ್ಲ ಮಿಕ್ಸ್ ಮಾಡೀನಿ. ಸ್ವಲ್ಪ ಆರಿಸ್ತೈತಿದ ಇವಾಗ ಇದಕ್ಕೆ ಈ ಬಿಸಿ ನೀರಿಗೆ ಸ್ವಲ್ಪ ತಣ್ಣೀರು ಹಾಕ್ರಿ. ಸೊ ನೋಡ್ರಿ, ಇವಾಗ ನಾನು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿದ್ನಿ.
ಸೊ ಈ ಬಡಿ ಭಾಳ ಇದು ಮಾಡ್ತಾವು. ಸೊ ಇದನ್ನು ಮಿದಿಬೇಕಂತಂದ್ರೆ ಸ್ವಲ್ಪ ಈ ಥರ ಕೈಗೆ ನೀರು ಹಚ್ಕೊರಿ ನೋಡ್ರಿ, ಈ ಥರ ಚಂದ ಈ ಥರ ನೀವು ಹಿಟ್ಟು ಈ ಥರ ಜಿಗಟು ಬರೋ ಚಂದ ಮಿದಿಬೇಕಾಗ್ತದೆ ನೀವು ಈ ಥರ ನೋಡ್ರಿ ಈ ಥರ. ಸೊ ಎಷ್ಟು ಚಂದ ನೀವು ಇದ್ರ ಮೇಲೆ ಭಾರ ಹಾಕಿ ಮಿದಿದಿರಲ್ರಿ ಕಲಿಸ್ತೀರ ಅಷ್ಟು ಚಂದ ರೊಟ್ಟಿ ಆಗ್ತಾವೆ. ಸೊ ಪೂರ್ತಿ ನಮ್ದು ಭಾರ ಇದ್ದಿದ್ದೆಲ್ಲ ಇದ್ರ ಮೇಲೆ ಹಾಕ್ಬೇಕಾಗ್ತೈತಿ, ಅಂದರೆ ರೊಟ್ಟಿ ಮಾತ್ರ ನಮಗೆ ಚಲೋ ಆಗ್ತಾವೆ. ಸೊ ಈ ಥರ ನೀರು ನೀವು ಸ್ವಲ್ಪ ಸ್ವಲ್ಪನೇ ಭಾಳ ಥಂಡಗೆ ನೀರು ಮಾಡಿರಬಾರ್ದು, ಸ್ವಲ್ಪ ಬಿಸಿ ಇರಬೇಕು ರೀ ಅವ. ಈ ಥರ ಕೈಯಿಂದ ಚಂದ ನೀವು ಹಿಟ್ಟು ಕಲಸ್ಬೇಕಾಗ್ತೈತಿ. ನೋಡ್ರಿ ಈ ಥರ. ಸೊ ಫಸ್ಟ್ ಟೈಮ್ ಯಾರು ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ ನೋಡ್ರಿ, ಈ ಥರ ಹಿಟ್ಟು ಜಿಗಿಟಾಗೆ ಬರಬೇಕು. ನೋಡ್ರಿ ನಮ್ದು ಹಿಟ್ಟು ಕೂಡ ರೆಡಿ ಆಗಿದೆ, ಇನ್ನೂ ಸ್ವಲ್ಪ ಮಿದಿದೆ ನನ್ನ. ಸೊ ನಮ್ಮ ಕಡೆ ಮಿದಿಯೋದು ಅಂತ ಹೇಳಿ ಅಂತಾರೆ. ಸೊ ನೋಡ್ರಿ ಈ ಥರ ಜಿಗಟ್ ಜಿಗಟಾಗಿ ಇರ್ಬೇಕು ಹಿಟ್ಟು ನೋಡ್ರಿ, ಎಷ್ಟು ಚಂದ ಸಾಫ್ಟ್ ಆಗೈತಿ ನೋಡ್ರಿ. ಈ ಥರ ಜಿಗಟಾಗೆ ಹಿಟ್ಟು ಕಲಿಸ್ಬೇಕಾಗ್ತೈತಿ ನಾವು. ಎಷ್ಟು ಚಂದ ಹಿಟ್ಟು ಕಲಿಸ್ತೇವಲ್ರಿ ಅಷ್ಟು ಚಂದ ರೊಟ್ಟಿ ಕೂಡ ಆಗ್ತೈತಿ ನಮ್ದು ನೋಡ್ರಿ. ನಮ್ದು ರೆಡಿ ಐತಿ. ನೋಡ್ರಿ ಹಿಟ್ಟು ಎಷ್ಟು ಚಂದ ಸಾಫ್ಟ್ ಆಗಿ ಆಗೈತೆ ಅಂತ ನಮ್ದು ತೋರಿಸ್ತೇನೆ ನಾನು ನಿಮ್ಗೆ. ಸೂಪರ್ ಆಗಿರುವಂತ ಹಿರೇಕಾಯಿ ಪಲ್ಯ ಕೂಡ ರೆಡಿ ಆಗೈತಿ ಇವಾಗ ನಮ್ದು ಮಸ್ತ್ ಪಕ್ಕಿ. ಸೊ ಇದ್ರ ಜೊತೆಗೆ ಇವಾಗ ರೊಟ್ಟಿ ಮಾಡಬೇಕು. ಸೊ ಹಿಟ್ಟಂತೂ ರೆಡಿ ಆಗೈತಿ ಇವಾಗ ರೊಟ್ಟಿ, ಆಮೇಲೆ ಚಟ್ನಿ, ಲಾಸ್ಟಿಗೆ ನಾನು ಸ್ವೀಟ್ ಮಾಡ್ತೀನಿ. ಓಕೆ ಇವಾಗ ರೊಟ್ಟಿ ಮಾಡ್ತೀನಿ ಬರ್ರಿ, ಆಫ್ ಮಾಡಕತ್ತೀನಿ ನಾನು. ಓಕೆ ನೋಡಿ ಇವಾಗ ರೊಟ್ಟಿ ತಕ್ಕ ನಾನು ಸೈಡಿಂದ ಬೇಯಲಿಲ್ಲ ಅಂತಂದ್ರೆ ಈ ಥರ ನೀವು ಸೈಡಿಂದ ಸೊಕಾಶನ ಬೇಯಿಸ್ರಿ.
ಸೊ ಯಾರಿಲ್ಲ ನನ್ನ ವಿಡಿಯೋ ನೋಡಕತ್ತೀರಿ ಅವರು ಬೇಗ ನಾವು ಲೈಕ್ ಮಾಡ್ರಿ. ಹಂಗ ನನ್ನ ಚಾನಲ್ ಯಾರು ಹೊಸಬ್ರಿದಾರಲ್ರಿ ಅವರು ಸಬ್ಸ್ಕ್ರೈಬ್ ಆಗ್ರಿ ನೋಡಿ. ಚಂದ ರೊಟ್ಟಿ ಉಬ್ಬಾಕತ್ತೆ ನಮ್ದು ನೋಡ್ರಿ. ಸೊ ಇವಾಗ ರೊಟ್ಟಿ ಎಲ್ಲ ಮುಗಿಸಿ ನಾನು ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇವಾಗ ನೋಡಿ ನಮ್ದು ರೊಟ್ಟಿ ಅಂತೂ ಎಲ್ಲ ರೆಡಿ ಅದು ನೋಡ್ರಿ, ಎಷ್ಟು ಚಂದ ರೆಡಿ ಅದ. ಸೊ ಇವಾಗ ತವ ಅಂತೂ ನನ್ನ ಕಲೆಗಿದೆ. ಸೊ ಇದನ್ನು ಈ ಥರ ಒರೆಸ್ಕೊರಿ ಚಟ್ನಿ ಮಾಡೋದು ಹೇಳ್ತೀನಿ. ನಾನು ಸ್ವಲ್ಪ ಆಯಿಲ್ ಹಾಕೋದಕ್ಕೆ ಸ್ವಲ್ಪ ಇಲ್ಲ ಜಾಸ್ತಿ ಬೇಕಾಗ್ತೀನಿ. ಸೊ ಮೊದಲಿಗೆ ಇಲ್ಲ ಇದನ್ನ. ಸೊ ಈ ಕಡೆ ಸೈಡ್ ನಾನು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ತೀನಿ.
ಫ್ರೂಟ್ಸ್ ನಾನು ಇದನ್ನ ಡಿವೈಡ್ ಇಂದ ತಗೊಂಡಿದ್ದೀನಿ. ಸೊ ಡಿಮಾಂಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಚಲೋ ಇರ್ತಾವ ಪ್ರೊಡಕ್ಟ್ಸ್. ಸೊ ನಾನು ಗ್ಯಾಸ್ ಆಫ್ ಮಾಡಾಕತ್ತೀನಿ. ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೀನಿ ನಾನು. ಸೊ ಪಾಯಸದಾಗ ಗೋಡಂಬಿ ಡ್ರೈ ಫ್ರೂಟ್ಸ್ ಎಷ್ಟು ಜಾಸ್ತಿ ಇರ್ತಾವ ಅಷ್ಟು ಟೇಸ್ಟಿ ಆಗ್ತದೆ. ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಶಾವಿಗೆ ರೆಡಿ ಆಗಿದೆ. ಸೊ ಟೈಮ್ ಹಾಕೊಂಡು ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಹಾಗಾದ್ರೆ ಎಷ್ಟು ಹಾಲು ಬೇಕಾಗ್ತದೆ ಅಷ್ಟು ನೋಡೋಣ. ನೋಡಿ ನಾನು ಒಂದು ಗ್ಲಾಸ್ ಹಾಕಿ ಚಂದ ಬೇಯ್ತಿದ್ದೀನಿ ಸ್ವಲ್ಪ.